ನಮ್ಮ ದೇಶದ ಹೆಬ್ಬಾಗಿಲು ಕಾಶ್ಮೀರದಿಂದ ಮತ್ತೊಂದು ತುದಿ ಕನ್ಯಾಕುಮಾರಿವರೆಗೂ ಅದೆಷ್ಟೋ ರಮಣೀಯ ತಾಣಗಳು ನಿಸರ್ಗದ ಮಡಿನಲ್ಲಿ ಸುಂದರವಾಗಿ ನೆಲೆಗೊಂಡಿವೆ. ಅಷ್ಟೊಂದು ತಾಣಗಳನ್ನು ಸುತ್ತೋದು ಕಷ್ಟ, ಆದರೆ ಇಲ್ಲೊಬ್ಬರು ಇಡೀ ದೇಶ ಸುತ್ತಿ ಸುಂದರ ತಾಣಗಳನ್ನು ತನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ದಾರೆ. ಈ ಕುರಿತು ಒಂದು ಬ್ಯೂಟಿಫುಲ್ ಸ್ಟೋರಿ ಇಲ್ಲಿದೆ. ನಮ್ಮ ದೇಶ ಸುಂದರ ತಾಣಗಳ ನೆಲೆಬೀಡು. ಕಾಶ್ಮೀರದ ಚುಮು ಚುಮು ಭರಿತ ವಾತಾವರಣ ಇರಬಹುದು, ಕೇರಳದ ಸುಂದರ ಹಸಿರು ಪ್ರದೇಶ ಇರಬಹುದು, ಎಲ್ಲವೂ ವಾವ್ ಎನ್ನುವಂತಹ ಅದ್ಭುತ ಸೌಂದರ್ಯವನ್ನ ಹೊಂದಿದೆ. ಈ ತಾಣಗಳನ್ನ ಕ್ಯಾಮೆರಾ ಕಣ್ಣಲ್ಲಿ ಸೆರೆ ಹಿಡಿಯೋದೇ ಒಂದು ಚಂದ. ನಾವು ಇವತ್ತು ಇಂತಹದ್ದೇ ಒಂದು ಸುಂದರ ಚಿತ್ರಗಳ ಲೋಕಕ್ಕೆ ಕರೆದುಕೊಂಡು ಹೋಗ್ತೀವಿ, ಬನ್ನಿ. ಈ ಫೋಟೋಗಳನ್ನ ನೋಡಿದ್ರೆ ನೀವು ಒಮ್ಮೆ ಕಳೆದು ಹೋಗ್ತೀರಾ. ದಟ್ಟ ಕಾಡುಗಳು, ತುಂಬಿ ಹರಿಯುತ್ತಿರುವ ಜಲಪಾತಗಳು, ಸೂರ್ಯೋದಯ ಮತ್ತು ಸೂರ್ಯಾಸ್ತ, ಬಣ್ಣ ಬಣ್ಣದ ಹೂಗಳು, ಬೆಟ್ಟ ಗುಡ್ಡ ಪ್ರದೇಶ. ಈ ಫೋಟೋಗಳನ್ನ ನೋಡ್ತಿದ್ರೆ ಹಾಗೆ ನೋಡ್ತಾನೆ ಇರೋಣ ಅನ್ಸುತ್ತೆ ಅಲ್ವಾ? ಅಂದಹಾಗೆ ಈ ಸುಂದರ ಫೋಟೋಗಳು ಶಿವಗಾಂಧಿರವರ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಹೌದು, ಭಾರತದ ಹೆಬ್ಬಾಗಿಲು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಪ್ರಯಾಣ ಮಾಡಿ ಭಾರತದ ಪ್ರಕೃತಿ ಸೌಂದರ್ಯವನ್ನ ಶಿವಗಾಂಧಿ ಸೆರೆ ಹಿಡಿದಿದ್ದಾರೆ. ಅಂದಹಾಗೆ ಮನಸ್ಸಿಗೆ ಮುದ ನೀಡುವ ಈ ಅದ್ಭುತ ಫೋಟೋಗಳು ಜಯನಗರದ ರೇವ್ಸ್ ಆರ್ಟ್ ಗ್ಯಾಲರಿಯಲ್ಲಿ ಪ್ರದರ್ಶನಗೊಂಡಿವೆ. ಈ ಫೋಟೋಗಳು ಜನರಲ್ಲಿ ಪ್ರಕೃತಿಯ ಬಗ್ಗೆ ಜಾಗೃತಿಯನ್ನ ಮೂಡಿಸುತ್ತಿವೆ. ಈ ಫೋಟೋಗಳು ಕೇವಲ ಪ್ರಕೃತಿ ಸೌಂದರ್ಯವನ್ನ ತೋರಿಸುತ್ತಿಲ್ಲ, ಪ್ರಕೃತಿಯನ್ನ ಸಂರಕ್ಷಿಸಿಕೊಳ್ಳದಿದ್ರೆ ವಿನಾಶಕ್ಕೆ ದಾರಿಯಂತ ಕೆಲವು ಫೋಟೋಗಳು ಸಾರಿ ಹೇಳುತ್ತಿವೆ. ಇಂಡಿಯಾ ಬಗ್ಗೆ ಅಥವಾ ಇಂಡಿಯಾ ಡೈವರ್ಸಿಟಿ ಬಗ್ಗೆ, ಇಂಡಿಯಾದ ಕಲ್ಚರ್ ಬಗ್ಗೆ ತೋರಿಸ್ಲಿಕ್ಕೆ ಟಾಪ್ ಅಂದರೆ ತುದಿ, ಭಾರತದ ತುದಿ ಲೇ ಲದಾಖ್ ಕಾಶ್ಮೀರದಿಂದ ಹಿಡಿದು ಕೆಳಗಡೆ ಕನ್ಯಾಕುಮಾರಿ ತನಕನೂ ತೆಗೆದಿರುವಂಥ ಪಿಕ್ಚರ್ಸು. ಬೆಟ್ಟ ಗುಡ್ಡ ಮರ ಕಾಡು ಅಂದರೆ ಎನ್ವಿರಾನ್ಮೆಂಟ್ ಬಗ್ಗೆ ಒಂದು ಜಾಗೃತಿ ತರಿಸ್ಲಿಕ್ಕೆ ಮಾಡಿರುವಂಥದ್ದು ಪಿಕ್ಚರ್ಸ್ ಇದು. ಇನ್ನು ಇವರ ಫೋಟೋಗ್ರಫಿಯಲ್ಲಿ ಭಾರತದ ಹಚ್ಚ ಹಸಿರಿನ ವಾತಾವರಣ, ಕಲರ್ಫುಲ್ ಹೂಗಳು ಮತ್ತು ಹಿಮಾಲಯದ ಫೋಟೋಗಳು ಹೈಲೈಟ್ ಆಗಿವೆ. ಇಲ್ಲಿ ಸುಮಾರು 32 ಹೆಚ್ಚು ಛಾಯಾಚಿತ್ರಗಳು ಪ್ರದರ್ಶನಗೊಂಡವು. ಮತ್ತೊಂದು ವಿಷಯ ನಿಮ್ಗೆ ಹೇಳಲೇಬೇಕು, ಇಲ್ಲಿನ ಕೆಲವು ಛಾಯಾಚಿತ್ರಗಳನ್ನ ಸೆರೆ ಹಿಡಿಯಲು ಇವರು 6 ದಿನಗಳ ಕಾಲ ಕಾದು ಕೂತಿದ್ರಂತೆ. ಇನ್ನೂ 6 ದಿನಗಳ ಕಾಲ ಈ ಫೋಟೋಗಳು ನಗರದಲ್ಲಿ ಪ್ರದರ್ಶನಗೊಳ್ಳಲಿದೆ. ಬ್ಯೂಟಿ ಆಫ್ ಇಂಡಿಯಾ ಕ್ಯಾಪ್ಚರ್ ಮಾಡಿದ್ದಾರೆ ಅವ್ರ ಲೆನ್ಸ್ ದ್ವಾರ. ಸೊ ಇದು ಎಕ್ಸಿಬಿಷನ್, ಯಾಕಂದರೆ ನೇಚರಲ್ಲಿ ಇಷ್ಟು ಬ್ಯೂಟಿಫುಲ್ ಥಿಂಗ್ಸ್ ಇರುತ್ತೆ, ಎಲ್ಲರಿಗೂ ಅದು ನೋಟಿಸ್ ಮಾಡೋಕ್ಕೂ ಒಂದು ಕ್ರಿಯೇಟಿವ್ ಐ ಬೇಕು. ಫಾರ್ ಎಕ್ಸಾಂಪಲ್, ಒಂದು ನೋಡಿದರೆ ಇನ್ ಡೀಟೇಲ್ ನೋಡಿಬಿಟ್ಟು ಅದು ಅಪ್ರಿಸಿಯೇಷನ್ ಮಾಡ್ತಾರೆ. ಸೊ ಈ ಥರ ಒಂದು ಆರ್ಟ್ ಎಕ್ಸಿಬಿಷನ್, ಒಳ್ಳೆ ಫೋಟೋಗ್ರಾಫ್ಸ್ ಇದ್ದರೆ ಅದು ಅಪ್ರಿಸಿಯೇಷನ್ ಅಂತ ಒಂದು ಆರ್ಟ್ ಫಾರ್ ಈವನ್ ಅ ಕಾಮನ್ ಮ್ಯಾನ್ ಬರಬೇಕು. ಯಾಕಂದರೆ ಅಡ್ಮೈರಿಂಗ್ ದ ಬ್ಯೂಟಿ ಆಫ್ ನೇಚರ್ ಇಟ್ಸೆಲ್ಫ್ ಈಸ್ ಅ ವೆರಿ ಯುನಿಕ್ ಕ್ವಾಲಿಟಿ. ಸೊ ಈ ಥರ ಎಕ್ಸಿಬಿಷನ್ಸ್ ಪಬ್ಲಿಕ್ಗೆ ಒಂಥರ ಇನ್ಸ್ಪೈರ್ ಆಗಬೇಕು ಟುವರ್ಡ್ಸ್ ನೇಚರ್ ಅಂತ. ಒಟ್ಟಿನಲ್ಲಿ ಫೋಟೋಗ್ರಫಿಗಳು ನಮ್ಮ ಭಾರತ ದೇಶದ ಪ್ರಕೃತಿ ಸೌಂದರ್ಯವನ್ನು ಎತ್ತಿ ಹಿಡಿದು ವಿದೇಶಗಳಿಗಿಂತ ನಮ್ಮ ದೇಶ ಬೆಸ್ಟ್ ಎಂದು ಪ್ರತಿಬಿಂಬಿಸುವಂತಿದೆ. ನಿಮ್ಮ ಬ್ಯುಸಿ ಲೈಫ್ನಲ್ಲೂ ಸ್ವಲ್ಪ ಫ್ರೀ ಮಾಡಿಕೊಂಡು ನೀವು ಒಮ್ಮೆ ಈ ಪ್ರದರ್ಶನಕ್ಕೆ ಹೋಗಿ ಬನ್ನಿ. ಕ್ಯಾಮ್ರಾ ಪರ್ಸನ್ ಆನಂದ್ ಜೊತೆ ಸ್ವಾತಿ ಪುಲಗಂಟಿ, ಮೆಟ್ರೋ ಬ್ಯೂರೋ, ಪವರ್ ಟಿವಿ.